ನಮಸ್ಕಾರ ವೀಕ್ಷಕರ ಇದು 30 ಮಿನಿಟ್ಸ್ 30 ನ್ಯೂಸ್ ನಾನು ಶರ್ಮಿತಾ ಶೆಟ್ಟಿ ಇವತ್ತಿನ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥಗೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಕ್ಲೀನ್ ಚಿಟ್ ಅನ್ನು ಕೊಟ್ಟಿದ್ದಾರೆ ವಾಟ್ಸ್ಆಪ್ ನಲ್ಲಿ ಬಂದಿದ್ದನ್ನ ಫಾರ್ವರ್ಡ್ ಮಾಡಿದ್ರು ಇದಕ್ಕೆ ಸಂಜಾಯಿಷಿಯನ್ನು ಕೊಟ್ಟರು ಪ್ರಕರಣದ ಬಗ್ಗೆ ತನಿಖೆಯಾಗಿ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದೆ ರೋಹಿತ್ ನಿರ್ದೋಷಿ ಅಂತ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲೇ ಹೇಳಲಾಗಿದೆ ಅಂತ ಬಿಸಿ ನಾಗೇಶ್ ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ ಗೀತೆಯನ್ನ ರೋಹಿತ್ ಚಕ್ರತೀರ್ಥ ಅವರು ಫಾರ್ವರ್ಡ್ ಮಾಡಿರುವಂತದನ್ನ ಅವರು ಸ್ಪಷ್ಟವಾಗಿ ಇದನ್ನ ವಾಟ್ಸ್ಆಪ್ ಅಲ್ಲಿ ಬಂದಿದ್ದನ್ನ ಫಾರ್ವರ್ಡ್ ಮಾಡಿದಿನಿ ಅಂತಾನೂ ಹೇಳಿದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರ ಒಂದು ಕೇಸು ಹಾಕಿತ್ತು ಅದರ ಮೇಲೆ ಕೇಸ್ ಅನ್ನು ಸಹಿತ ಅವರೇ ಬಿ ಶೀಟ್ ಹಾಕಿದ್ದಾರೆ ಇಷ್ಟು ದಿನ ಇಲ್ಲದೆ ಇದ್ದಂತ ಇಶ್ಯೂ ಈಗ ಎತ್ತಿಕೊಂಡಿದ್ದಾರೆ 2017 ರಲ್ಲಿ ಯಾರೋ ಬರೆದಿರುವಂತ ಈ ಗೀತೆಯನ್ನ ರೋಹಿತ್ ಚಕ್ರತೀರ್ಥ ಅವರು ಫಾರ್ವರ್ಡ್ ಮಾಡಿರುವಂತದನ್ನ ಅವರು ಸ್ಪಷ್ಟವಾಗಿ ಇದನ್ನ ವಾಟ್ಸ್ಆಪ್ ಅಲ್ಲಿ ಬಂದಿದ್ದನ್ನ ಫಾರ್ವರ್ಡ್ ಮಾಡಿದಿನಿ ಅಂತಾನೂ ಹೇಳಿದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರ ಒಂದು ಕೇಸು ಹಾಕಿತ್ತು ಅದರ ಮೇಲೆ ಕೇಸ್ ಅನ್ನು ಸಹಿತ ಅವರೇ ಬಿ ಶೀಟ್ ಹಾಕಿದ್ದಾರೆ ಇಷ್ಟು ದಿನ ಇಲ್ಲದೆ ಇದ್ದಂತ ಇಶ್ಯೂ ಈಗ ಎತ್ತಿಕೊಂಡಿದ್ದಾರೆ 2000 ಸಾಹಿತಿಗಳ ವಿರುದ್ಧ ಪಠ್ಯ ಪರಿಷ್ಕರಣೆ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ವಾಗ್ದಾಳಿಯನ್ನ ಮಾಡಿದ್ದಾರೆ ಅವರು ಸಾಹಿತಿಗಳ ಅನ್ನೋ ಪ್ರಶ್ನೆ ಎದುರಾಗಿದೆ ಯಾಕಂದ್ರೆ ಅವರು ಟೂಲ್ ಕಿಟ್ ನಿಂದ ಹೀಗೆಲ್ಲಾ ಮಾಡ್ತಾ ಇದ್ದಾರೆ ನನ್ನನ್ನ ಟಾರ್ಗೆಟ್ ಮಾಡೋಕೆ ಹಂಪ ನಾಗರಾಜಯ್ಯ ಸೇರಿದಂತೆ ಅನೇಕರು ಇವತ್ತು ರಾಜೀನಾಮೆ ಕೊಡ್ತಾ ಇದ್ದಾರೆ ಸಾಹಿತಿಗಳು ಟ್ರಸ್ಟಿಗಳಾಗಿದ್ದಾಗ ಅವರ ಅಕ್ರಮದ ವಿರುದ್ಧ ನಾನು ದನಿ ಎತ್ತಿದೆ ಟ್ರಸ್ಟ್ ಗೆ ಬರುವಂತ ಲಕ್ಷಾಂತರ ಹಣ ಎಲ್ಲಿ ಹೋಗ್ತಾ ಇದೆ ಅಂತ ಕೇಳಿದೆ ಇದೇ ಕಾರಣಕ್ಕೆ ನನ್ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ರೋಹಿತ್ ಚಕ್ರತೀರ್ಥ ಕಿಡಿಕಾರಿದ್ದಾರೆ ಹಂಪನ ಇರಬಹುದು ಎಸ್ ಜಿ ಸಿದ್ದರಾಮಯ್ಯ ಇರಬಹುದು ಅವರು ಟ್ರಸ್ಟ್ಗಳನ್ನು ಅಲ್ಲಿ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತಾ ಇದ್ದಾರೆ ಈ ಟ್ರಸ್ಟ್ಗಳಲ್ಲಿ ಕಳೆದ 10-20 ವರ್ಷಗಳಲ್ಲಿ ಏನೇನು ಕೆಲಸ ಆಗಿದೆ ನಾನು ಪ್ರಶ್ನೆ ಮಾಡಿದ್ದೇನೆ ಏನೇನು ಕೆಲಸ ಆಗಿದೆ ಇವರು ವರ್ಷಕ್ಕೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡ್ತಾರೆ ವರ್ಷಕ್ಕೆ ಒಂದು ಪುಸ್ತಕ ಪ್ರಶಸ್ತಿ ಕೊಡುವಂತ ಕಾರ್ಯಕ್ರಮ ಮಾಡ್ತಾರೆ ಅದಕ್ಕೆ ಇವರು 10-20 ಲಕ್ಷಗಳನ್ನು ಖರ್ಚು ಮಾಡ್ತಾರೆ ಕನ್ನಡ ಸಂಸ್ಕೃತಿ ಇಲಾಖೆನೇ ಅಷ್ಟು ಟ್ರಸ್ಟ್ಗಳ ಒಂದೇ ಒಂದು ಕಾರ್ಯಕ್ರಮವನ್ನು ವರ್ಷದಲ್ಲಿ ಏರ್ಪಡಿಸಿ ದುಡ್ಡನ್ನು ಉಳಿಸಿ ಉಳಿಸಿದ ದುಡ್ಡನ್ನು ಸಾಹಿತ್ಯದ ಕೆಲಸಗಳಿಗೆ ಬಳಸಬೇಕು ಇದರಲ್ಲಿ ತಪ್ಪಿದೆಯಾ ನಾನು ಹೇಳುವಂತ ಮಾತಿನಲ್ಲಿ ತಪ್ಪಿದೆಯಾ ಇವರಿಗೆ ನಾನು ಇವರ ಭ್ರಷ್ಟಾಚಾರಗಳನ್ನು ನಾನು ಪ್ರಶ್ನೆ ಮಾಡ್ತೀನಿ ಅನ್ನೋ ಕಾರಣಕ್ಕೆ ಇವರಿಗೆ ಸಿಟ್ಟು ಹಂಪನ ಪಠ್ಯಪುಸ್ತಕ ಪರಿಷ್ಕರಣೆ ವಿರುದ್ಧ ಸಾಹಿತಿಗಳು ಸಿಡಿದೆದ್ದಿದ್ದಾರೆ ಸಚಿವ ನಾಗೇಶ್ ಅವರಿಗೆ ಸಾಹಿತಿ ಈರಪ್ಪ ಎಂ ಕಂಬಳಿ ಪತ್ರವನ್ನ ಬರೆದಿದ್ದು 10ನೇ ತರಗತಿಯ ಪಠ್ಯದಲ್ಲಿರುವಂತ ಹೀಗೊಂದು ಟಾಪ್ ಪ್ರಯಾಣ ಎಂಬ ಲೇಖನ ಕೈಬಿಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಮೂಳ್ಕಾಕೂಡು ಚಿನ್ನಸ್ವಾಮಿ ಕೂಡ ಸಚಿವರಿಗೆ ಪತ್ರವನ್ನ ಬರೆದು ಪಠ್ಯಕ್ಕೆ ನೀಡಿದ ಅನುಮತಿಯನ್ನ ವಾಪಸ್ ಪಡೆದುಕೊಂಡಿದ್ದಾರೆ ಪಠ್ಯ ಪರಿಷ್ಕರಣೆ ಬಗ್ಗೆ ಸಿಎಂ ಗೆ ಪತ್ರವನ್ನ ಬರೆದು ಸಾಣೆಹಳ್ಳಿ ಶ್ರೀಗಳು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ 9ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದಲ್ಲಿ ಬಸವಣ್ಣನ ಬಗ್ಗೆ ಸೂಕ್ತ ಮಾಹಿತಿ ನೀಡಿಲ್ಲ ಬಸವಣ್ಣ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದ್ರು ಅದನ್ನ ವಿರೋಧಿಸಿದ್ರು ಇಂಥ ಮಹತ್ವದ ಅಂಶಗಳನ್ನೇ ತೆಗೆದುಹಾಕಲಾಗಿದೆ ಅಲ್ಲದೆ ವಚನಕಾರರು ವೀರಶೈವ ಧರ್ಮ ಸುಧಾರಿಸಿದ್ರು ಅಂತ ಉಲ್ಲೇಖಿಸಬಾರದಾಗಿತ್ತು ಅದರ ಬದಲಿಗೆ ಬಸವಣ್ಣ ಲಿಂಗಾಯತ ಧರ್ಮ ಜಾರಿಗೆ ತಂದವರು ಅಂತ ಉಲ್ಲೇಖ ಮಾಡಬೇಕಾಗಿತ್ತು ಅಂತ ಶ್ರೀಗಳು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದರಿಂದ ಶ್ರೀಗಳು ಪಠ್ಯ ತಡೆ ಹಿಡಿಯಲು ಒತ್ತಾಯವನ್ನು ಮಾಡಿದ್ದಾರೆ ಈ ಬಗ್ಗೆ ಕ್ರಮ ಜರುಗಿಸದೇ ಇದ್ರೆ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ ಅನ್ನಲ್ಲ ಸುಧಾರಿಸಿದ್ದು ಲಿಂಗಾಯತ ಧರ್ಮವನ್ನ ಜಾರಿಯಲ್ಲಿ ತಂದದ್ದು ಲಿಂಗಾಯತವೇ ಬೇರೆ ವೀರಶೈವವೇ ಬೇರೆ ಅಲ್ಲಿರುವಂತ ಕೆಲವು ತಪ್ಪು ಕಲ್ಪನೆಗಳನ್ನ ತಿದ್ದಿ ಇನ್ನು ಪಠ್ಯಪುಸ್ತಕ ತಿದ್ದುಪಡಿಗಾಗಿ ಸರ್ಕಾರಕ್ಕೆ ನೀಡಿದಂತ ಗಡುವು ಅಂತ್ಯವಾಗಿದೆ ಅದರಿಂದ ನಾಳೆಯಿಂದ ಹೋರಾಟ ತೀವ್ರಗೊಳಿಸಲು ಕರವೇ ನಿರ್ಧರಿಸಿದೆ ವಿದ್ಯಾರ್ಥಿ ಸಂಘಟನೆಗಳ ಜೊತೆಗೆ ಕರವೇ ಹೋರಾಟ ನಡೆಸಲಿದ್ದು ಫ್ರೀಡಂ ಪಾರ್ಕ್ನಲ್ಲಿ ಕುವೆಂಪು ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಇವತ್ತು ಪ್ರತಿಭಟನೆಯನ್ನ ಆರಂಭ ಮಾಡಿದರು ಜವಾಹರಲಾಲ್ ನೆಹರೂ ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ವಾದ್ರಾ ಆರ್ಯನೋ ದ್ರಾವಿಡಿಯನ್ನೋ ಅಂತ ಹೇಳಿ ಅಂತ ಸಿದ್ದರಾಮಯ್ಯಗೆ ಪ್ರತಾಪ್ ಸಿಂಹ ಸವಾಲನ್ನು ಹಾಕಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಅವರು ಕರ್ನಾಟಕ ಅತಿ ದೊಡ್ಡ ಕೂಗುಮಾರಿ ಅಂದ್ರೆ ಅದು ಸಿದ್ದರಾಮಯ್ಯ ದಿನ ಬೆಳಗೆದ್ದು ಅರಸ್ತಲೇ ಇರ್ತಾರೆ ಸಿದ್ದರಾಮಯ್ಯ ಒಂದು ವಾರ ಸುಮ್ಮನಿದ್ರೆ ರಾಜ್ಯ ಶಾಂತವಾಗಿರುತ್ತೆ ಅಂತ ಪ್ರತಾಪ್ ಸಿಂಹ ವ್ಯಂಗ್ಯವಾಡಿದ್ದಾರೆ ಕರ್ನಾಟಕದ ಅತಿ ದೊಡ್ಡ ಕೂಗುಮಾರಿ ಅಂತ ಹೇಳಿದ್ರೆ ಅದೇ ಸಿದ್ದರಾಮಯ್ಯನವರು ದಿನ ಬೆಳಗ್ಗೆ ಎದ್ದು ದಿನ ಅರ್ಚತಾನೆ ಇರ್ತಾರೆ ದಿನ ಯಾರಿಗವ್ರು ತಿವೇಕ್ ಹೋಗ್ತಾ ಇರ್ತಾರೆ ದಿನ ಮಾತಾಡೋರನ್ನ ಏನಂತ ಹೇಳ್ತಾರೆ ಅವ್ರನ್ನೇ ಕೂಗುಮಾರಿ ಅಂತ ಹೇಳೋದು ಸಿದ್ದರಾಮಯ್ಯನವರು ನಾನಂತ ಘನಕಾರ್ಯ ಮಾಡಿದೆ ಮೈಸೂರಿಗೆ ಇದು ಕೊಟ್ಟೆ ಅದು ಕೊಟ್ಟೆ ಇದೆ ಕರ್ನಾಟಕ ಏನೋ ಘನಕಾರ್ಯ ಮಾಡಿದೆ ಅದನ್ನು ಹೇಳೋದು ಬಿಟ್ಟು ದಿನ ಒಂದು ಆರ್ ಎಸ್ ಎಸ್ ಏನೋ ಮೂಲ ಏನು ನಪುಂಸಕರು ಇಂಥ ವಿಚಾರನ ದಿನ ಮಾತಾಡ್ತಿರ್ತಾರೆ ಅಂದರೆ ಅವರೇ ಕೂಗುಮಾರಿ ಈ ಕರ್ನಾಟಕದ
ದ ಬಿಗ್ಗೆಸ್ಟ್ ಕೂಗುಮಾರಿ ಅತಿ ದೊಡ್ಡ ಕೂಗುಮಾರಿ ಅಂತಂದರೆ ಅದು ಸಿದ್ದರಾಮಯ್ಯನವರೇ. ಅವರು ಒಂದು ವಾರ ಮಾತಾಡೋದನ್ನು ಟ್ವಿಟರ್ಲ್ಲಿ ಹೋಗಿ ಸುಮ್ಮನೆ ಅಲ್ಲಿ ಹೋಗಿ ಆ ಕುಟ್ಟೋದನ್ನು ನಿಲ್ಲಿಸ್ಲಿಕ್ಕೆ ಹೇಳಿ ಕರ್ನಾಟಕ ಭಾಳ ಶಾಂತವಾಗಿರುತ್ತೆ. ಇನ್ನು ಆರ್ಎಸ್ಎಸ್ ವಿರುದ್ಧ ವಾಗ್ದಾಳಿ ನಡೆಸಿದ ಕಾಂಗ್ರೆಸ್ ವಿರುದ್ಧ ಭೈರತಿ ಬಸವರಾಜ್ ಕಿಡಿಕಾರಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ಗೆ ಸೋಲಿನ ಭೀತಿ ಕಾಡ್ತಾ ಇದೆ, ಹೀಗಾಗಿ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾರೆ ನಾಯಕರು. ಸಿದ್ದರಾಮಯ್ಯ ಆಗಲಿ ಬೇರೆ ಯಾರೇ ಆಗಲಿ ಆರ್ಎಸ್ಎಸ್ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಬೇಕು ಅಂತ ಭೈರತಿ ಬಸವರಾಜ್ ಎಚ್ಚರಿಕೆಯನ್ನು ಕೊಡಿದ್ದಾರೆ. ಈಗ ಏನಾಗಿದೆ, ಕಾಂಗ್ರೆಸ್ ಅವರಿಗೆ ಎಲ್ಲೋ ಒಂದು ಕಡೆ ಸೋಲಿನ ಭೀತಿ ಕಾಡ್ತಾ ಇದೆ, ಹಾಗಾಗಿ ಹುಚ್ಚುಚ್ಚಾಗಿ ಏನೇನೆಲ್ಲ ಮಾತಾಡ್ತಕ್ಕಂಥದ್ದು. ಇವತ್ತು ಸ್ವಯಂ ಸೇವಾ ಸಂಘ ಇಲ್ಲ ಹೋದರೆ ಇವತ್ತು ಈ ದೇಶವನ್ನು ಕಟ್ಟೋಕೆ ಆಗ್ತಾ ಇರಲಿಲ್ಲ. ಆರ್ ಎಸ್ ಅವರಿಂದ ಇವತ್ತು ಏನಾದರೂ ಈ ಸಂಸ್ಕೃತಿ, ಈ ದೇಶದ ಅಭಿಮಾನ, ಈ ದೇಶದ ಒಂದು ಇದು ಉಳಿದಿದೆ ಅಂದರೆ ಅದು ಆರ್ ಎಸ್ ಎಸ್ ಅವರಿಂದ ಅನ್ನೋ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗಾಗಿ ಮಾತಾಡೋಂಥ ಸಂದರ್ಭದಲ್ಲಿ ಯಾರು ಕಾಂಗ್ರೆಸ್ನ ಪ್ರಮುಖರಿದ್ದಾರೆ ಸಿದ್ದರಾಮಯ್ಯನಿಂದ ಹಿಡಿದು ಆರ್ ಎಸ್ ಎಸ್ ಬಗ್ಗೆ ಮಾತಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕು ಅನ್ನೋ ಮಾತನ್ನು. ಇನ್ನು ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಚಿವ ಅಶ್ವಥ್ ನಾರಾಯಣ್ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಾವು ಬಿಜೆಪಿ ಹಾಗೇನೆ ಆರ್ಎಸ್ಎಸ್ನಲ್ಲಿ ಇದ್ದೀವಿ, ನಾವೇ ಹೇಳಿಕೆ ಕೊಡ್ತೀವಿ ಕೇಳಿ. ಸಿದ್ದರಾಮಯ್ಯ ಹೇಗಿದ್ರು, ಹೇಗಾದ್ರು ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಇದ್ದ ಮನುಷ್ಯ ಸಿದ್ದರಾಮಯ್ಯ, ಅಂಥವರಿಗೆ ಆರ್ಎಸ್ಎಸ್ ಬಗ್ಗೆ ಮಾತನಾಡುವಂಥ ಅರ್ಹತೆ ಇಲ್ಲ ಅಂತ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಯಾವ ಥರ ನೈತಿಕತೆ ಮೌಲ್ಯ ಇಟ್ಕೊಂಡಿದ್ದಾರೆ, 5 ವರ್ಷ ಅವ್ರು ನಡೆದಂಥ ರೀತಿಗಳೇನು, ನಿದ್ದೆ ರಾಮಯ್ಯ ಅಂತ ಕರಿತಾರೆ, ನಿದ್ರೆ ಮಾಡ್ಕೊಂಡು ಹೋಗ್ತಿದ್ದಂಥ ಸಿದ್ದರಾಮಯ್ಯ ಜವಾಬ್ದಾರಿಯುತವಾಗಿ ಏನು ಬೇಕಾದ್ರೂ ಮಾತಾಡಿಕೊಂಡು ಹೋಗೋಕ್ಕೆ ಇವತ್ತು ಜನ ಅದಕ್ಕೆ ಸಾಕಷ್ಟು ಬುದ್ಧಿ ಕಲಿಸುವಂಥದ್ದು, ಅವ್ರನ್ನ ತಿರಸ್ಕಾರ ಮಾಡಿರುವಂಥದ್ದು ಎಲ್ಲವೂ ಆಗಿರುವಂಥದ್ದು ಇದೆ. ಅವರ ನಡೆದು ಬಂದ ದಾರಿಗಳು, ಅವರ ಆಡಳಿತದಲ್ಲಿ ಮಾಡಿರುವಂಥ ಕೆಲಸಗಳು ಇವತ್ತು ಕಣ್ಣಿನ ಮುಂದೆ ಕಾಣುವಂಥದ್ದು. ಮರಳದೊಂದೇ ಆಗಲಿ, ರೈತರ ಆತ್ಮಹತ್ಯೆ ಆಗಲಿ, ಭ್ರಷ್ಟಾಚಾರ ಆಗಲಿ, ಅರ್ಕಾವತಿ ಬಡಾವಣೆದಾಗಲಿ, ಎಷ್ಟು ಅವ್ರದ್ದು ಕಂತು ಇಷ್ಟಿದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಪಾಯಿಂಟ್ಮೆಂಟಲ್ಲಿ, ಎಲ್ಲೆಲ್ಲಿ ಬೇಕೋ ಬರೀ ಸ್ಕ್ಯಾಂಡ್ಲೆ, ಭ್ರಷ್ಟಾಚಾರ ತುಂಬಿ ತುಳುಕಿ ಮನ ಬಂದಂತೆ ನಡ್ಕೊಂಡಂಥವ್ರು ಸಿದ್ದರಾಮಯ್ಯ. ದೇಶಕ್ಕೋಸ್ಕರ ಸೇವೆ ಮಾಡಿದ ಆರ್ಎಸ್ಎಸ್ನವರು ದೇಶದ್ರೋಹಿ, ನಪುಂಸಕರು ಹೇಗಾಗ್ತಾ ಇದ್ದಾರೆ ಅಂತ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಸಿದ್ದರಾಮಯ್ಯ ಹೇಳಿಕೆಗೆ ಉತ್ತರ ನೀಡಿದ ಅವರು, ಆರ್ಎಸ್ಎಸ್ ದಿನನಿತ್ಯ ಭಾರತ್ ಮಾತಾ ಕಿ ಜೈ ಅಂತ ಹೇಳುತ್ತೆ, ಕಾಂಗ್ರೆಸ್ ಇಟಲಿಗೆ ಮಾತ್ರ ಜೈ ಅನ್ನೋ ಪಕ್ಷ, ನೆಹರು ಗಾಂಧೀಜಿ ಕಾಂಗ್ರೆಸ್ ಸೇರಿ ದೇಶ ವಿಭಜನೆ ಮಾಡಿ ಭಾರತಕ್ಕೆ ತಂದಿದೆ ಅಂತ ಕಲ್ಲಡ್ಕ ಪ್ರಭಾಕರ್ ಭಟ್ ಕಿಡಿಕಾರಿದ್ದಾರೆ. 7 ವರ್ಷಗಳಿಂದ ದೇಶಕ್ಕೋಸ್ಕರ ಬದುಕುತ್ತಾ ಇರುವಂತ ಏಕೈಕ ಒಂದು ಸಂಸ್ಥೆ, ಕೋಟಿ ಕೋಟಿ ಜನಕ್ಕೆ ದೇಶಕ್ಕೋಸ್ಕರ ಬದುಕುವಂತ ಚಿಂತನೆಯನ್ನು ಕೊಟ್ಟಂತ ಒಂದು ಸಂಸ್ಥೆ. ಎಲ್ಲಾದ್ರೂ ನಾವು ಅನ್ಯಾಯ ಮಾಡಿದ್ದನ್ನು ಇವರು ಯಾರು ಗುರುತಿಸಿ, ನಿಜವಾಗಿ ಆರ್ ಎಸ್ ಎಸ್ ಅವರು ಸಮಾಜ ಸೇವೆ ಮಾಡುವಂಥವರು, ಆರ್ ಎಸ್ ಎಸ್ನ ಇತಿಹಾಸ ಇರುವಂತ ಸರ್ವ ಸಾಮಾನ್ಯರಿಗೋಸ್ಕರ ಬದುಕುವಂಥದ್ದು ಸೇವಾ ಕಾರ್ಯ. ಎಲ್ಲೇ ಏನೇ ಆಗಲಿ, ಅದು ನೆರೆ ಬರಲಿ, ಬರ ಬರಲಿ, ಅಥವಾ ಉಳಿದಂಥದ್ದು ಆಕ್ಸಿಡೆಂಟ್ ಆಗಲಿ, ಯಾರು ಮೊತ್ತ ಮೊದಲು ಹೋಗೋದು ಅಂತ ಕೇಳಿದ್ರೆ ಅಲ್ಲಿ ಸಂಘದ ಸ್ವಯಂ ಸೇವೆ. ಅವರು ನಪುಂಸಕನಾಗುತ್ತೆ, ಅವರು ದೇಶದ್ರೋಹಿ ಆಗುತ್ತೆ. ಹಾಗಾದರೆ ದೇಶದ್ರೋಹಿ ಅಂತ ಹೇಳೋದಕ್ಕೆ ಇನ್ನೇನು ಅರ್ಥ ಇದೆ ಬೇರೆ, ನಪುಂಸಕ ಅಂತ ಹೇಳೋದಕ್ಕೆ ಬೇರೇನು ಅರ್ಥ ಇದೆ? ನಾವು ದೇಶದ ಕೆಲಸ ಮಾಡುವರೇ, ದಿನನಿತ್ಯ ಭಾರತ ಮಾತಾಗಿ ಜೈ ಹೇಳೋರು ನಾವು ಮಾತಾಡ್ತೇವೆ. ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರೆಲ್ಲರೂ ಧ್ವಜ ಇಟ್ಕೊಂಡು ಭಾರತ ಮಾತಾಗಿ ಜೈ ಹೇಳಿದ್ರೆ ಇಲ್ಲೆಲ್ಲಿ ಈಗ ಎಲ್ಲಿ ಹೇಳ್ತಾರೆ? ದೇಶದ ವಿಭಜನೆ ಮಾಡಿದ್ದು ಯಾರು ಹೇಳಿ? ಆರ್ ಎಸ್ ಎಸ್ ಆ ಬಿಜೆಪಿನ ಅಥವಾ ವಿಶ್ವ ಹಿಂದೂ ಪರಿಷತ್ತ? ಬೀದರ್ನ ಪೀರ್ ಸಾಬ್ ದರ್ಗಾ ಅನುಭವ ಮಂಟಪದ ಬಗ್ಗೆ ನ್ಯೂಸ್ 18 ಮತ್ತೊಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ಅನ್ನು ಬ್ರೇಕ್ ಮಾಡಿದೆ. ಮಸೀದಿಯಲ್ಲಿ ಸಿಕ್ಕ ಕುರುಹುಗಳನ್ನು ಮೊಟ್ಟ ಮೊದಲ ಬಾರಿಗೆ ತೋರಿಸಿದ್ದ ನ್ಯೂಸ್ 18 ರಿಪೋರ್ಟರ್ ಮೇಲೆ ಹಲ್ಲೆ ಮಾಡಲಾಗಿತ್ತು. ಆದರೂ ಬಗ್ಗದ ನ್ಯೂಸ್ 18 ಪೀರ್ ಪಾಷಾ ದರ್ಗಾದ ಬಗ್ಗೆ ಇತಿಹಾಸ ಕೆದಕಿದೆ. ಬೀದರ್ನ ಹುಡಗಿ ಮಠದಲ್ಲಿರುವಂತಹ ಘನಲಿಂಗ ರುದ್ರ ಮುನಿಗಳು ವಿರಚಿತ ಕಾಲಜ್ಞಾನದಲ್ಲಿ ಅನುಭವ ಮಂಟಪದ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ. ಇನ್ನು ಕಲ್ಲಿನ ಕಂಬಗಳೇ ಅನುಭವ ಮಂಟಪದ ಮೂಲ ಆಧಾರ. ಇಲ್ಲಿ 3 ರೀತಿಯ ಕಲ್ಲಿನ ಮಂಟಪದ ಸಮೂಹ ಇರಬೇಕು, ಯಾಕಂದ್ರೆ ಬಸವಣ್ಣನವರ ಸರ್ವಧರ್ಮ ಸಮಾನತೆಗೆ ಈ ಕಂಬಗಳೇ ಆಧಾರವಂತೆ. ಮೂಲ ಮಂಟಪದಲ್ಲಿ 44 ಕಂಬಗಳ ಸಮೂಹ ಇದೆ. ಪ್ರವೇಶ ದ್ವಾರದಲ್ಲಿ 9 ಕಂಬಗಳ ಸಮೂಹ ಇರಬೇಕು. ಭಂಡಾರ ಖಾನಾದಲ್ಲಿ 18 ಕಂಬಗಳ ಸಮೂಹ ಇದೆ ಅಂತ ಚನ್ನಮಲ್ಲಯ್ಯ ಸ್ವಾಮಿ ಸೇರಿದಂತೆ 3 ಸತ್ಯಶೋಧನೆಯನ್ನ ಮಾಡಿದ್ರು. ಇದೀಗ ನ್ಯೂಸ್ 18ಗೆ 101 ಸತ್ಯಶೋಧನೆಯನ್ನ ಮಾಡಿದ್ದು ಕಾಲಜ್ಞಾನದಂತೆ 44, 18, 9 ಕಂಬಗಳು ಸಿಕ್ಕಿವೆ ಅಂತ ಹೇಳಿದ್ದಾರೆ. ಆ 9 ಕಂಬದ ಮಂಟಪ ಅಂದರೆ ಮಂತ್ರ ನಮ್ಮಲ್ಲಿ ಹಿರಿಯರಿದ್ದರು ಸುವರ್ಣ ಪಾಟೀಲ್ ಅವರು. ಅವ್ರಿಗೆ ಕೇಳಿಕೊಳ್ಳೋರು ಅಲ್ಲಿ ಹೊರಗೆ ಗೇಟಿನ ಹೊರಗಡೆ ಅದ ಅಂತ
ಆ ಹೊರಗಡೆ ಏನಂತ ಅಂದ್ರೆ ಬಂದು ನೋಡಿದ್ವಿ ನೆನೆಸ್ತೀವಿ ಓಪನ್ ಆಯ್ತು ಒಂಬತ್ತು ಕಂಬಗಳೆಲ್ಲ ಕಾಣ್ತಾ ಇದ್ರು ಆ ಕಂಬದ ಮಂಟಪ ಏನಂತಂದ್ರೆ ಅದು ಸಿಕ್ಕಿದ ಕೂಡಲೇ ಇನ್ನೊಂದು ಬೇಕು 18 ಕಂಬದ ಮಂಟಪ ಅಂತ ಹೇಳಿದ್ರು ಅವ್ರು ಹೇಳಿದ್ರು ಕಲಜ್ಞಾನ ಓದಿದ್ರು ಅಂತ ಅವ್ರು ಚನ್ನಮಲ್ಲಯ್ಯ ಸ್ವಾಮಿ ಅವ್ರು ಹೇಳಿದ್ರು ಈ ತರಹದ ಇದು ನಿಜವಾದಂಥ ಕಲ್ಯಾಣ ಅದ ಅನುಭವ ಮಂಟಪ ಇದೇ ಇದೆ ಅವರು ಇದರಲ್ಲಿ ಬರ್ತಿದ್ದಾರಂತ ಇದು ಒಂದು ಸಮಯ ಬರ್ತದೆ ಇದೇನಂತಂದ್ರೆ ಅನುಭವ ಮಂಟಪ ಉದಯ ಆಗ್ತದೆ ಮಂಗಳೂರು ವಿವಿ ಕಾಲೇಜಲ್ಲಿ ಹಿಜಾಬ್ ವಿವಾದ ಮುಂದುವರೆದಿದೆ ಮಾಜಿ ಸಚಿವ ಯುಟಿ ಖಾದರ್ ವಿರುದ್ಧ ವಿದ್ಯಾರ್ಥಿನಿಯರು ಕಿಡಿಕಾರಿದ್ದಾರೆ ನಾವಿಲ್ಲಿ ಸಂಕಷ್ಟ ಅನುಭವಿಸ್ತಾ ಇದ್ರೆ ಅವರು ಕ್ರಿಕೆಟ್ ಆಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅಂತ ಕಿಡಿಕಾರಿದ್ರು ವಿದ್ಯಾರ್ಥಿನಿಯರ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಖಾದರ್ ಆ ಸಹೋದರಿಯರಿಗೆ ದೇವರು ಬುದ್ಧಿ ಕೊಡಲಿ ಪೋಷಕರು ಮುಂದೆ ನಿಂತು ಸಮಸ್ಯೆ ಬಗೆಹರಿಸಲಿ ಅಂತ ಹೇಳಿದ್ದಾರೆ ಅಲ್ಲದೆ ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ ಮಕ್ಕಳ ಹೆತ್ತವರು ಮಾತಾಡದಿದ್ರೆ ಹೊರಗಿನವ್ರು ಯಾರು ಬಂದು ಮಾತಾಡ್ತಾರೆ ಯಾಕೆ ಮಾತಾಡಬೇಕು ಅವ್ರ ಮಕ್ಕಳ ಹೆತ್ತವರ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿಕೊಂಡು ಶಾಲೆಗೆ ಸೇರಿಸಿದ್ಯಾರು ಹೆತ್ತವರು ಕಾಲೇಜಿಗೆ ಫೀಸ್ ಕಟ್ಟಿದ್ಯಾರು ಹೆತ್ತವರು ಮಕ್ಕಳಿಗೆ ಡ್ರೆಸ್ ತೆಗೆದುಕೊಡೋದು ಯಾರು ಹೆತ್ತವರು ಪುಸ್ತಕ ತೆಗೆದುಕೊಡೋದು ಯಾರು ಹೆತ್ತವರು ಎಕ್ಸಾಮ್ಗೆ ಫೀಸ್ ಕಟ್ಟಿದ್ರು ಹೆತ್ತವರು ಮತ್ತು ಈ ಸಮಸ್ಯೆ ಬಂದಾಗ ಯಾಕೆ ಹೆತ್ತವ್ರು ಬಂದೆ ಮುಂದೆ ನಿಂತು ಅದನ್ನು ತೀರ್ಮಾನ ಬಗೆಹರಿಸಬೇಕು ಸೊ ಎಂಟೈರ್ ರೆಸ್ಪಾನ್ಸಿಬಿಲಿಟಿ ಪೇರೆಂಟ್ಸ್ ಕೂತ್ಕೊಂಡದನ್ನು ಬಗೆಹರಿಸಲಿ ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ನಾನೊಬ್ಬ ಸಹೋದರನಾಗಿ ಏನೆಲ್ಲ ಸಾಕ ಕೊಡಲಿಕ್ಕೆ ನನ್ನಿಂದ ಸಾಧ್ಯ ಇದೆ ನಾನು ಕಾನೂನುಬದ್ಧವಾಗಿ ಕೊಡ್ತೇನೆ ಮತ್ತು ಕಾನೂನಿಗೆ ರಾಜ್ಯಸಭೆಗೆ ಬಿಜೆಪಿಯಿಂದ ಎರಡನೇ ಬಾರಿ ಟಿಕೆಟ್ ಪಡ್ಕೊಂಡ ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇವತ್ತು ನಾಮಿನೇಷನ್ ಅನ್ನು ಮಾಡಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೂ ಹಲವು ಸಚಿವರ ಜೊತೆ ಆಗಮಿಸಿ ನಿರ್ಮಲಾ ಸೀತಾರಾಮನ್ ನಾಮಪತ್ರವನ್ನು ಸಲ್ಲಿಸಿದರು ಇನ್ನು ನಿರ್ಮಲಾ ಸೀತಾರಾಮನ್ ಬಳಿಕ ಜಗೇಶ್ ಹಾಗೇನೆ ಲೆಹರ್ ಸಿಂಗ್ ಕೂಡ ನಾಮಿನೇಷನ್ ಫೈಲ್ ಮಾಡಿದ್ರು ಬಿಜೆಪಿ ನಾಯಕರು ಹಾಗೂ ಪತ್ನಿ ಪರಿಮಳ ಜೊತೆಗೆ ಆಗಮಿಸಿದಂತ ಜಗೇಶ್ ನಾಮಪತ್ರ ಸಲ್ಲಿಸಿದ್ರು ಈ ವೇಳೆ ಮಾತನಾಡಿದ ಜಗೇಶ್ ನಿಮ್ಮೆಲ್ಲರ ಪ್ರೀತಿ ರಾಯರ ಆಶೀರ್ವಾದದಿಂದ ಯಾವುದೋ ಒಂದು ಸ್ಥಾನ ಸಿಕ್ಕಿದೆ ನಿಮ್ಮ ಮನಸ್ಸಿಗೆ ಚ್ಯುತಿ ನೋವು ಆಗದ ರೀತಿ ನಾನು ನಡ್ಕೊಳ್ತೀನಿ ಅಂತ ಹೇಳಿದ್ರು ರಾಯರ ಆಶೀರ್ವಾದದಿಂದ ರಾಜ್ಯಸಭೆ ಸ್ಥಾನ ಸಿಕ್ಕಿದೆ ಅಂತ ಜಗೇಶ್ ಪತ್ನಿ ಪರಿಮಳ ಹೇಳಿದ್ರು ನನ್ನ ಬದುಕಲ್ಲಿ ಏನೇ ನಡಿಬೇಕು ಅಂದರು ಏನೇ ಆಗಬೇಕು ಅಂದರು ಇದೇ ಜಾಗದಲ್ಲಿ ಬರುವಂಥದ್ದು ಇದು ಈ ಈ ಒಂದು ಮಠಕ್ಕೂ ನನಗೂ ಸುಮಾರು 40 ವರ್ಷ ಸಂಬಂಧ ಭಗವಂತ ಕೊಟ್ಟು ಪ್ರಸಾದನ ಸ್ವೀಕಾರ ಮಾಡಿ ಜನ್ಮದಲ್ಲಿ ಬದುಕಿದ್ದೀನಿ ನಿಮ್ಮೆಲ್ಲರೂ ಪ್ರೀತಿಯಿಂದ ಇವತ್ತು ಯಾವುದೋ ಒಂದು ಸ್ಥಾನ ರಾಯರ ಆಶೀರ್ವಾದ ಸಿಕ್ಕಿದೆ ನಾ ಏನೇ ಮಾಡಿದ್ರು ಅದನ್ನು ನಿಮ್ಮನ್ನೆಲ್ಲ ಮನಸ್ಸಿನಲ್ಲಿಟ್ಕೊಂಡು ನಿಮ್ಮ ಮನಸ್ಸಿಗೆ ಯಾವತ್ತೂ ಜ್ಯುತಿ ಬರದೇ ಇರುತ್ತಲ್ಲ ಅಥವಾ ನಿಮಗೆ ನೋವಾಗದೇ ಇರುತ್ತಲ್ಲ ನಾವ ಎಪ್ಪನ ಪ್ರೀತಿಸಿರಿ ಅಂತ ನಿಮಗೆ ಯಾವಾಗೂ ಆ ಖೇದ ಭಾವನೆ ಬರದೇ ಇರುತ್ತಲ್ಲ ನಾನು ನಡ್ಕೊತೀನಿ ಆತ ಒಂಥರ ಕನಸಿದ್ದಂಗಿದೆ ಇಟ್ಸ್ ನಾಟ್ ಅ ಜೋಕ್ ಯಾಕಂದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಷ್ಟಪಟ್ಟು ಎಲ್ಲರೂ ಕೆಲಸ ಮಾಡ್ತಾರೆ ಒಳ್ಳೆತನ ಎಲ್ಲರಲ್ಲೂ ಇರುತ್ತೆ ಆದ್ರೆ ರಾಯರ ಆಶೀರ್ವಾದ ಇದ್ದಾಗ ದೇವರ ಆಶೀರ್ವಾದ ಇದ್ದಾಗ ಒಂದು ಸ್ಥಾನ ಸಿಗತ್ತೆ ಜವಾಬ್ದಾರಿ ಬಹಳ ಹೆಚ್ಚಾಗಿದೆ ಅಂತ ಹೇಳ್ತೀನಿ ಆಲ್ರೆಡಿ ನಾನಾಗ್ಲಿ ಮನೆಯವರಾಗ್ಲಿ ಸಾಕಷ್ಟು ಏನೇ ಒಂದು ಸಣ್ಣ ಪದ ಹೇಳಕ್ಕೂ 100 ಸರಿ ಯೋಚನೆ ಮಾಡ್ತೀವಿ ನಮ್ಮಿಂದ ಇನ್ನೊಬ್ರಿಗೆ ನೋವಾಗಬಾರ್ದಂತ ಈಗ ಜವಾಬ್ದಾರಿ ಕೊಟ್ಟಿರೋದಿಕ್ಕೆ ಅದಂತೂ ಕೊಟ್ಟಿರೋ ಜವಾಬ್ದಾರಿನ ನಮ್ಮ ಕೈ ಮೀರಿ ಹಿ ವಿಲ್ ಎನ್ಶೂರ್ ನಮ್ಮ ಕರ್ನಾಟಕದ ಹೆಸರು ಮತ್ತೆ ಅವ್ರ ಮೇಲಿಟ್ಟಿರೋ ಪ್ರೀತಿನ ಎಷ್ಟಾಗುತ್ತೋ ತಗೊಂಡೋಗ್ತೀವಿ ರಾಯರ ಆಶೀರ್ವಾದ ರಾಜ್ಯಸಭೆ ಚುನಾವಣೆಗೆ ಜೆಡಿಎಸ್ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಎಚ್ಡಿ ರೇವಣ್ಣ ಜೊತೆ ಬಂದು ಉಮೇದುವಾರಿಕೆಯನ್ನು ಸಲ್ಲಿಸಿದರು ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ಸೋನಿಯಾ ಗಾಂಧಿಯವರ ಹತ್ರನೇ ದೇವೇಗೌಡರೆ ಮಾತಾಡಿದ್ದಾರೆ ದೇವೇಗೌಡರು ಮಾತಾಡಿದ್ಮೇಲೆ ಅವ್ರ ಒಪಿನಿಯನ್ ಅವ್ರು ಕೊಟ್ಟಮೇಲೆ ಅವರು ವೇಣುಗೋಪಾಲ್ ಅವರಿಗೆ ಕುಮಾರಸ್ವಾಮಿಯವರು ಮತ್ತು ಖರ್ಗೆ ಸಾಹೇಬರು ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರು ಎಲ್ಲರನ್ನೂ ಭೇಟಿ ಮಾಡಿದ್ದಾರೆ ಈಗ ಅವರೇನು ನಮ್ಮ ಬೆಂಬಲ ಕೇಳಿಲ್ಲ ನಾವು ಬೆಂಬಲನೇ ಸೋನಿಯಾ ಗಾಂಧಿ ಹತ್ರ ಅವ್ರು ಇವತ್ತುವರೆಗೆ ನಮ್ಗೆ ಯಾರೂ ಬೆಂಬಲ ಕೇಳಿಲ್ಲ ಅವ್ರು ಅರ್ಜಿ ಹಾಕೋಲು ಅವರೇ ಹೇಳಿದಾರಲ್ಲ ನಾವ್ಯಾರನ್ನೂ ಕೇಳಿಲ್ಲ ಜೆಡಿಎಸ್ ಇನ್ನು ರಾಜ್ಯಸಭೆಗೆ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆಯಾಗಿದೆ ಇದರ ಮಧ್ಯೆ ಜೆಡಿಎಸ್ ತನ್ನ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸೋಕೆ ಭರ್ಜರಿ ತಯಾರಿಯನ್ನು ಮಾಡಿಕೊಳ್ತಾ ಇದೆ ಗೆಲುವಿಗೆ ಬೇಕಾದ 13 ಮತಗಳನ್ನು ಗಳಿಸಿಕೊಳ್ಳುವುದಕ್ಕೆ ದೇವೇಗೌಡರೇ ಅಖಾಡ ಕೇಳಿದ್ದಾರೆ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರಿಗೆ ಕರೆ ಮಾಡಿ ದೇವೇಗೌಡರು ಬೆಂಬಲವನ್ನು ಕೇಳಿದ್ದಾರೆ ಈ ಮೂಲಕ ಸಿದ್ದರಾಮಯ್ಯಗೆ ಠಕ್ಕರ್ ಕೊಡುವುದಕ್ಕೆ ಮುಂದಾಗಿದ್ದಾರೆ ಹನುಮಂತ ಕಿಷ್ಕಿಂದೆಯಲ್ಲೇ ಹುಟ್ಟಿದ್ದ ಆದರೆ ಆಂಜನೇಯನ ಹೆಸರಲ್ಲಿ ಟಿಟಿಡಿ ಮಹಾರಾಷ್ಟ್ರ ಬಿಸ್ನೆಸ್ ಮಾಡೋಕೆ ಷಡ್ಯಂತ್ರ ಮಾಡ್ತಾ ಇದೆ ಅಂತ
ಸಂಸದ ಸಂಗಣ್ಣ ಕರಡಿ ಕಿಡಿಕಾರಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಅವರು, ಕಿಷ್ಕಿಂದೆಯೇ ಅಂಜನಾದ್ರಿ ಪ್ರದೇಶ ಅಂತ ಘೋಷಿಸಲು ಕೇಂದ್ರದ ಮೇಲೆ ಒತ್ತಡ ಹಾಕ್ತೀವಿ ಅಂತ ಹೇಳಿದ್ದಾರೆ. ಹನುಮಾನ ಹುಟ್ಟಿದ ನಾಡಂತೇಳಿ ಇವತ್ತು ಅದಕ್ಕೆ ಒಂದು ವಿವಾದಾತ್ಮಕ ಒಂದು ಕೆಲಸವನ್ನು ಮಹಾರಾಷ್ಟ್ರ ಸರ್ಕಾರ ಮಹಾರಾಷ್ಟ್ರದವ್ರು ಮಾಡ್ತಾರೆ ಅಂತೇಳಿ ನಾನು ಇವತ್ತು ಅದ್ರ ಬಗ್ಗೆ ನಾನು ಖಂಡಿಸ್ತೇನೆ. ಅಲ್ಲ, ಅದು ವಿವಾದ ಈಗ ನೋಡಿರಿ, ಒಂದು ಆಧ್ಯಾತ್ಮಿಕ ವಿಚಾರದಲ್ಲಿ ದೇವ್ರ ವಿಚಾರದಲ್ಲಿ ನಾನೇ ನಮ್ಮ ಮನೆ ದೇವರಂತ ಆಂಜನೇಯ ಅಂತ ಹೇಳ್ಕೊತೀನಿ, ನೀನು ಹೇಳ್ಕೊತಿದ್ದೆ ಬ್ಯಾಡ್ ಅಂತ ನಾವು ಹೇಳಿಕ್ಕಾಗಲ್ಲ. ಯಾವುದೇ ಕೇಂದ್ರ ಸರ್ಕಾರ ಕೂಡ ಇವತ್ತು ಏನಂದರೆ ಇತಿಹಾಸದ ಮೂಲಗಳನ್ನು ಸಂಶೋಧಕರು ಬರೆದಿರ್ತಕ್ಕಂಥದ್ದನ್ನಾಗಲಿ ಇವತ್ತು ಏನು ಕುರುಹುಗಳವೆ ಕುರುಹುಗಳ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಕೂಡ ಆಗ್ತದೆ ಅದನ್ನು ಸಂದರ್ಭ. ಭ್ರಷ್ಟಾಚಾರ ಪ್ರಕರಣದಲ್ಲಿ ಹೆಸರು ಕೇಳಿಬಂದಿದ್ದರಿಂದ ರೈತ ಸಂಘದ ಅಧ್ಯಕ್ಷ ಸ್ಥಾನದಿಂದ ಕೌಡಿಹಳ್ಳಿ ಚಂದ್ರಶೇಖರ್ ಅವರನ್ನ ವಜಾ ಮಾಡಲಾಗಿದೆ. ರಾಜ್ಯ ರೈತ ಸಂಘದ ತುರ್ತು ಸಭೆಯಲ್ಲಿ ಈ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದ್ದು, ಕೌಡಿಹಳ್ಳಿ ಚಂದ್ರಶೇಖರ್ ವಿರುದ್ಧ ರೈತರು ಘೋಷಣೆಯನ್ನು ಕೂಗಿದ್ದಾರೆ. ಅಲ್ಲದೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷರಾಗಿ ಎಚ್ಆರ್ ಬಸವರಾಜಪ್ಪ ಅವರನ್ನು ಒಮ್ಮತದಿಂದ ಆಯ್ಕೆ ಮಾಡಲಾಗಿದೆ. ಬೆಂಗಳೂರಿನ ಸೇಂಟ್ ಮಾರ್ಥಾಸ್ ಆಸ್ಪತ್ರೆ ಬಳಿಯಲ್ಲಿ ನಿರ್ಮಾಣ ಹಂತ ಕಟ್ಟಡದ ರೂಫ್ ಟಾಪ್ ಕುಸಿದು ಕಾರ್ಮಿಕರು ಗಾಯಗೊಂಡಿದ್ದಾರೆ. ಕುಸಿಯುವಂತ ಶಬ್ದ ಕೇಳಿಸ್ತಾ ಇದ್ದಂತೆ ಮೂವರು ಕಾರ್ಮಿಕರು ಹೊರಗಡೆ ಓಡಿ ಬಂದಿದ್ದಾರೆ. ಮೇಲ್ಛಾವಣಿಯಲ್ಲಿ ಸಿಲುಕಿದ್ದ ನಾಲ್ವರನ್ನು ರಕ್ಷಿಸಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಅವಶೇಷದ ಅಡಿ ಸಿಲುಕಿದ್ದ ರಹೀಸಾ ಅಕ್ಕ ಮುಮ್ತಾಜ್ ಕಣ್ಣೀರನ್ನು ಹಾಕಿದ್ದಾರೆ. ಮದುವೆಯಾಗಿ 7 ವರ್ಷ ಆಗಿದೆ. ಮದುವೆಯಾಗಿ 9 ತಿಂಗಳ ಮಗು ಇದೆ. ಮಡಿವಾಳದಲ್ಲಿ ಗಂಡ ಹೆಂಡತಿ ಮಗು ಇದ್ರು. ಬೆಳಿಗ್ಗೆ 5 ಗಂಟೆ ಸುಮಾರಿಗೆ ಮನೆಯಿಂದ ಹೊರಟಿದ್ದಾರೆ. ಈಗ ಹೀಗಾಗಿದೆ ಅಂತ ಕಣ್ಣೀರನ್ನು ಹಾಕೋದು. 5 ರೂಪಾಯಿ ಡಾಕ್ಟರ್ ಅಂತಾನೆ ಜನಪ್ರಿಯವಾಗಿರುವಂತಹ ಡಾಕ್ಟರ್ ಶಂಕರೇಗೌಡ ಆರೋಗ್ಯ ಸುಧಾರಿಸಿದ್ದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಕಳೆದ ವಾರ ಲಘು ಹೃದಯಾಘಾತ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಅವರನ್ನ ಬೆಂಗಳೂರಿನ ಫೋರ್ಟಿಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಚಿಕಿತ್ಸೆ ಬಳಿಕ ಶಂಕರೇಗೌಡರು ಚೇತರಿಕೆ ಕಂಡಿದ್ದಾರೆ. ಇದೀಗ ಶಂಕರೇಗೌಡರನ್ನ ಡಿಸ್ಚಾರ್ಜ್ ಮಾಡಲಾಗಿದೆ ಅಂತ ಕುಟುಂಬಸ್ಥರು ಮಾಹಿತಿ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮತ್ತೊಂದು ಆಸಿಡ್ ದಾಳಿ ನಡೆದಿದೆ. ಹೌದು, ಕಬನ್ ಪೇಟೆಯಲ್ಲಿ ಪಶ್ಚಿಮ ಬಂಗಾಳ ಮೂಲದ ಜನತಾ ಅಧಕ್ ಎಂಬಾತ ತನ್ನ ಸ್ನೇಹಿತ ಮಂತು ಸಂತ್ರಾ ಮೇಲೆ ಆಸಿಡ್ ದಾಳಿಯನ್ನು ಮಾಡಿದ್ದಾನೆ. ಇಬ್ಬರು ಕೂಡ ಒಂದೇ ಕಡೆ ಕೆಲಸ ಮಾಡ್ತಾ ಇದ್ರಂತೆ. ಭಾನುವಾರ ರಾತ್ರಿ ಇಬ್ಬರ ನಡುವೆ ಜಗಳ ನಡೆದಾಗ ಜನತಾ ಅಧಕ್ ಡೈಲ್ಯೂಟೆಡ್ ಸಲ್ಫ್ಯೂರಿಕ್ ಆಸಿಡ್ ಎರಚಿದ್ದಾನೆ. ಮಂತ್ರುಗೆ 30% ಸುಟ್ಟ ಗಾಯಗಳಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ದಾಳಿ ಬೆನ್ನಲ್ಲೇ ಎಸ್ಕೇಪ್ ಆಗಿದ್ದ ಆರೋಪಿಯನ್ನು ಮೈಸೂರು ಬಳಿ ಬಂಧಿಸಲಾಗಿದೆ. ಕಲುಷಿತ ನೀರು ಕುಡಿದು ಓರ್ವ ಮಹಿಳೆ ಮೃತಪಟ್ಟು 23 ಮಕ್ಕಳು ಸೇರಿದಂತೆ 60 ಜನ ಅಸ್ವಸ್ಥರಾದ ಘಟನೆ ರಾಯಚೂರಲ್ಲಿ ನಡೆದಿದೆ. ನಗರಸಭೆ ನೀರು ಶುದ್ಧೀಕರಿಸದೆ ಸರಬರಾಜು ಮಾಡಿದ್ರಿಂದ ಇಂದಿರಾನಗರ ನಿವಾಸಿ ಮಲ್ಲಮ್ಮ ಮೃತಪಟ್ಟಿದ್ದಾರಂತೆ. ಹಾಸನ ಜಿಲ್ಲೆಯ ಅರಸೀಕೆರೆ ಮಾಲೇಕಲ್ ತಿರುಪತಿಯಲ್ಲಿ ದುಷ್ಕರ್ಮಿಗಳು ದೇವರ ವಿಗ್ರಹಗಳನ್ನು ಧ್ವಂಸ ಮಾಡಿದ್ದಾರೆ. ದೇವಾಲಯದ ಮ್ಯೂಸಿಯಂ ಒಳಗಿದ್ದ 13 ವಿಗ್ರಹಗಳನ್ನು ಕಿಡಿಗೇಡಿಗಳು ಧ್ವಂಸ ಮಾಡಿದ್ದಾರೆ. ಕಲ್ಯಾಣಿಯಲ್ಲಿ ಈಜೋಕೆ ಬಂದ ದುಷ್ಕರ್ಮಿಗಳು ಈ ಕೃತ್ಯ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಉಳಿದಿರುವಂತ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಹೆಸರಲ್ಲಿ ಬಾಣಂತಿ ಹಸುಗೂಸು ಹೊರಕ್ಕೆ ಅನಿಷ್ಟ ಮೌಢ್ಯತೆ ವಿರುದ್ಧ ನ್ಯೂಸ್ 18 ಕಾಳಜಿ ವರದಿ. ಋತುಮತಿ ಆದ್ರೆ ಬಾಣಂತಿಯರಾಗಿದ್ರೆ ಈ ಒಂದು ಊರಿನ ಹೊರಗಡೆನೆ ಗುಡಿಸಲು ಹಾಕೊಂಡು ಅಲ್ಲೇ ಇರ್ಬೇಕಾಗತ್ತೆ. ನಮಗೆಲ್ಲ ಹಿಂಸೆನೆ ಇರಕ್ ನಮಗೂ ಇಷ್ಟ ಇರಲ್ಲ, ಆದ್ರೆ ದೇವ್ರಿಗೆ ಎದ್ರಕೊಂಡಿದೀವ. ಉಲ್ಲಂಘನೆ ಮಾಡಿದ್ರೆ ದಂಡ ಹಾಕ್ತಾರೆ? ಎಷ್ಟು ಹಾಕ್ತಾರೆ? ಎಷ್ಟು ಅವ್ರೆ ಅವ್ಗೆ ನಾನು ಇಷ್ಟು ಅಂತ ಹೇಳ್ಬಿಡ್ತೀನಿ, ಅವ್ರು ಅಷ್ಟ ಹಾಕ್ತಾರೆ. ದಶಕಗಳಿಂದ ಮೌಢ್ಯಾಚರಣೆ ಬಾಡಿ ದೆಪ್ಪಿಸಿತು ನ್ಯೂಸ್ 18 ಆಚರಣೆ ರಾಮನಗರ ಜಿಲ್ಲೆಯಲ್ಲಿ ಹಿಂದೆಯಿಂದನು ಕೂಡ ನಡ್ಕೊಂಡು ಬಂದಿದೆ. ಶ್ರೀಲಿಂಗ ಸ್ವಾಮಿ ರಂಗನಾಥ ಸ್ವಾಮಿ ಒಕ್ಕಲು ನಾವು ನಮ್ಮ ಮೂಲ ಬುಡಕಟ್ಟು ವಾಸವ ಜನವಾಗಿರೋದ್ರಿಂದ ಇದನ್ನ ನಮ್ಮ ಹಿರಿಯರು ಹಿಂದೆಯಿಂದ ಕೂಡ ನಡ್ಕೊಂಡು ಬಂದಿದ್ದಾರೆ. ನಾವು ಅದನ್ನೇ ಇಲ್ಲಿವರೆಗೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೋ. ಇನ್ನು ಮುಂದೆ ಗ್ರಾಮಸ್ಥರುಗಳೆಲ್ಲ ಕುಂತ್ಕೊಂಡು ಒಂದು ತೀರ್ಮಾನ ತಗೊಂಡು ಒಂದೇ 1 ಗಂಟೆ ಅಷ್ಟೇ. ಡಿಜಿಟಲ್ ಯುಗ ಅಂತ ಮಾತಾಡ್ತೀವಿ, ಆದ್ರೆ ಇಂಥ ಯುಗದಲ್ಲೂ ಇದೆಂಥ ಆಚರಣೆ. ದೂರವಾಣಿ ಸಂಪರ್ಕದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು. ಇವತ್ತೇ ನಾನು ಇವತ್ತೇ ತಕ್ಷಣ ಕಾರ್ಯ ಪ್ರವೃತ್ತ ಆಗ್ತೀನಿ, ನಮ್ಮ ಇಲಾಖೆಗಳನ್ನು ಕಳಿಸಿ ಅಧಿಕಾರಿಗಳನ್ನು ಕಳಿಸ್ತೀನಿ. ಆ ನಿಟ್ಟಿನೊಳಗೆ ಈ ರೀತಿ ಮುಂದಾಗಲಾರದಂತ ರೀತಿಯೊಳಗೆ ನಾವು ಇಲಾಖೆಯಿಂದ ನಾವು ಕ್ರಮ ತಗೊಳ್ತೀವಿ. ನ್ಯೂಸ್ 18 ಮೆಗಾ ಕವರೇಜ್. ಮನೆಗೆ ವಾಪಸಾದ ಬಾಣಂತಿ ಮಗು ಸೂಚನೆ ಬೆನ್ನಲ್ಲೇ ಗ್ರಾಮಕ್ಕೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಅಧಿಕಾರಿಗಳು ಹಾಗೂ ತಹಶೀಲ್ದಾರ್ ವಿಜಯಕುಮಾರ್ ಭೇಟಿ ಕೊಟ್ಟು ಜನರ ಜೊತೆ ಚರ್ಚಿಸಿದ್ದಾರೆ. ಬಾಣಂತಿ ಹಾಗೂ ಮಗುವನ್ನು ಮನೆಗೆ ವಾಪಸ್ ಕರೆತರುವ ಕೆಲಸ ಆಗ್ತಿದೆ.
ಮೌಢ್ಯಕ್ಕೆ ಮುಕ್ತಿ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಅನುಭವ ಮಂಟಪವೋ ಪೀರ್ ಸಾಬ್ ಬಂಗಲೆಯೋ? ಅನುಭವ ಮಂಟಪ ಈಗ ದರ್ಗಾ ಆಗಿದೆಯಾ? ಬಸವಣ್ಣನ ಅನುಭವ ಮಂಟಪಕ್ಕೂ ಕೂಡ ಶಾಕ್ ಇದು. ಮಹಾಮನೆ ಅನುಭವ ಮಂಟಪ ಇದ್ದದ್ದು ತೀರ್ಪಾಶನ ಬಂದ ಅಂತ ಮಾಡ್ಕೊಂಡಾರೆ. ಅನುಭವ ಮಂಟಪವನ್ನು ನಾಶ ಮಾಡಿ ತೀರ್ಪಾಶ ದರ್ಗಾ ಕೂಡ ನಿರ್ಮಾಣ ಮಾಡಿದ್ರೆಂಬ ವಿಚಾರ ಕೂಡ ಸದ್ಯಕ್ಕೆ ಚರ್ಚೆ ಆಗ್ತಿದೆ. ನ್ಯೂಸ್ 18 ಪ್ರತ್ಯಕ್ಷ ವರದಿ. ನ್ಯೂಸ್ 18 ವರದಿಗಾರರ ಮೇಲೆ ಗೂಂಡಾಗಿರಿ. ಹೊರಗಡೆಯಿಂದ ನಾವು ಚಿತ್ರಣ ಮಾಡಿ ಮೇಲ್ಗಡೆ ಕೂತಿದ್ವಿ ಸರ್. 10-15 ಜನ ಇದ್ರು ಸರ್. ಅವರೆಲ್ಲ ಒಳಗಿನಂತ ಬಂದ್ರು ಸರ್. ಅವರೆಲ್ಲ ಮುಸ್ಲಿಂ ಧರ್ಮೀಯರು ಸರ್. ಏನ್ ನಡೀತಾ ಇದೆ ಅಲ್ಲಿ, ವಾಸ್ತವ ಚಿತ್ರಣ ಏನಿದೆ, ಪ್ರತ್ಯಕ್ಷ ವರದಿ ಏನಿದೆ ಅನ್ನುವಂಥದ್ದನ್ನ ತೋರಿಸ್ಲಿಕ್ಕೆ ಹೋಗಿದ್ದೆ ತಪ್ಪ. ನನ್ನನ್ನು ಅಲ್ಲಿಂದ ಈ ಕಡೆ ಒಂದು ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಬಂದ್ರು ಸರ್. ಟಾರ್ಗೆಟ್ ಮಾಡಿದ್ದಾರೆ ಸರ್. ನನಗೆ ಸ್ವಾತಂತ್ರ್ಯದ ಮಾತನಾಡ್ತಾರೆ, ಹಕ್ಕಿನ ಬಗ್ಗೆ ಮಾತನಾಡ್ತಾರೆ, ಹಲ್ಲೆಯನ್ನ ಮಾಡೋದಕ್ಕೆ ಯಾರು ಇವರಿಗೆ ರೈಟ್ಸ್ ಕೊಟ್ಟವರು? ಈ ಒಂದು ವೆಲ್ಕಮ್ ಬ್ಯಾಕ್. ಉಳಿದಿರುವಂತಹ ಪ್ರಮುಖ ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮಂಡ್ಯದ ಹಾಲಹಳ್ಳಿಯಲ್ಲಿ ಮಗಳ ಶವದ ಜೊತೆ ಮಾನಸಿಕ ಅಸ್ವಸ್ಥ ತಾಯಿ 3-4 ದಿನ ಕಳೆದಿದ್ದಾರೆ. 30 ವರ್ಷದ ರೂಪಾ ಅನ್ನೋರ ಶವ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಸಾವಿಗೆ ಕಾರಣ ಗೊತ್ತಾಗಿಲ್ಲ. ಶವ ಕೊಳೆತು ವಾಸನೆ ಬಂದಿದ್ದರಿಂದ ಪ್ರಕರಣ ಬೆಳಕಿಗೆ ಬಂದಿದೆ. ಇದರ ಮಧ್ಯೆ ರೂಪಾಳನ್ನ ಪಕ್ಕದ ಮನೆಯ ಮಶಣಮ್ಮ ಕೊಲೆ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಬುಧವಾರ ರಾತ್ರಿ ರೂಪಾ ಮಶಣಮ್ಮ ಮಧ್ಯೆ ಜಗಳ ನಡೆದಿತ್ತಂತೆ. ಹೀಗಾಗಿ ರೂಪಾಳ ಎದೆ ಹಾಗೂ ಹೊಟ್ಟೆ ಭಾಗಕ್ಕೆ ಮಶಣಮ್ಮ ಕುಟುಂಬಸ್ಥರು ಮುಷ್ಟಿ ಮಾಡಿ ಗುದ್ದಿದ್ರಂತೆ. ಇದೇ ಕಾರಣಕ್ಕೆ ರೂಪಾ ಸತ್ತಿದ್ದಾಳೆ ಅಂತ ಸ್ಥಳೀಯರು ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಸಚಿವ ಪ್ರಭು ಚೌಹಾಣ್ಗೆ ಗರೀಬ್ ಕಲ್ಯಾಣ ಸಮ್ಮೇಳನದಲ್ಲಿ ಕರೆಂಟ್ ಕೈಕೊಟ್ಬಿಡ್ತು. ಪ್ರಧಾನಿ ಮೋದಿ ಗರೀಬ್ ಕಲ್ಯಾಣ ಯೋಜನೆಗಳ ಫಲಾನುಭವಿಗಳೊಂದಿಗೆ ಹಮ್ಮಿಕೊಂಡ ಸಂವಾದ ಕಾರ್ಯಕ್ರಮದಲ್ಲಿ 20 ನಿಮಿಷಕ್ಕೂ ಹೆಚ್ಚು ಸಮಯ ಕರೆಂಟ್ ಕಟ್ ಆಗಿ ಪರದಾಡುವಂತಾಯಿತು. ಮಕ್ಕಳಿಗೆ ಪಾಠ ಮಾಡೋ ಶಿಕ್ಷಕರ ಮಧ್ಯೆ ಗಲಾಟೆಯಿಂದ ಪೋಷಕರು ಬೇಸತ್ತು ಹೋಗಿದ್ದಾರೆ. ಹೌದು, ಹಾಸನ ಜಿಲ್ಲೆಯ ಕೆರೋಡಿ ಗ್ರಾಮದ ಸರ್ಕಾರಿ ಶಾಲೆಯ ಗೀತಾಂಜಲಿ ಸಂಧ್ಯಾ ಅನ್ನೋ ಶಿಕ್ಷಕಿಯರು ಪದೇ ಪದೇ ಕಿತ್ತಾಟ ಮಾಡ್ತಾ ಇದ್ದಾರಂತೆ. ಇದರಿಂದ ಬೇಸತ್ತ ಪೋಷಕರು ಟಿಸಿ ಕೊಡಿ ಅಂತ ಆಗ್ರಹ ಮಾಡ್ತಾ ಇದ್ದಾರಂತೆ. ಸಂಧಾನ ಮಾಡೋಣ ಅಂತ ಹೋದಾಗಲೂ ಇಬ್ಬರೂ ಶಿಕ್ಷಕಿಯರು ಕಿತ್ತಾಡಿಕೊಂಡು ಏಕವಚನದಲ್ಲಿ ನಿಂದಿಸಿದ್ದಾರೆ. ಯಾದಗಿರಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ರಾಜ್ಕುಮಾರ್ ನಾಯಕ್ ತಲ್ವಾರ್ನಿಂದ ಕೇಕ್ ಕಟ್ ಮಾಡಿ ದುರ್ವರ್ತನೆಯನ್ನು ತೋರಿದ್ದಾರೆ. ಸುರಪುರದಲ್ಲಿ ಮಾಜಿ ಶಾಸಕ ರಾಜಾ ವೆಂಕಟಪ್ಪ ನಾಯಕ್ ಹಾಗೂ ಅಭಿಮಾನಿಗಳ ಜೊತೆ ರಾಜ್ಕುಮಾರ್ ನಾಯಕ್ ಜನ್ಮದಿನವನ್ನು ಆಚರಿಸಿಕೊಂಡಿದ್ದಾರೆ. ಅವಧಿಗೂ ಮೊದಲೇ ದೇಶಕ್ಕೆ ಮುಂಗಾರು ಎಂಟ್ರಿ ಆಗ್ತಾ ಇದೆ. ನೈಋತ್ಯ ಮುಂಗಾರು ಮಾರುತಗಳು ಬಾಳಿಕೆಗಿಂತ 3 ದಿನ ಮೊದಲೇ ಕೇರಳ ಪ್ರವೇಶಿಸಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ಈಗಾಗಲೇ ಕೇರಳದ ಹಲವು ಭಾಗಗಳಲ್ಲಿ ಮಳೆ ಆರಂಭವಾಗಿದ್ದು ಕರಾವಳಿಯ ಹಲವು ಭಾಗಗಳಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಆದ್ದರಿಂದ ಬೆಂಗಳೂರು ಸೇರಿ 10 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ. ಕಳ್ಳರು ಈಗ ಸ್ಮಾರ್ಟ್ ಆಗ್ತಾ ಇದ್ದಾರೆ. ಭಾರತ್ ವೇ ಮೊಬೈಲ್ ಆಪ್ ಹಾಕೊಡ್ತೀನಿ ಅಂತ ಮೊಬೈಲ್ ಕಸಿದು ಪರಾರಿಯಾಗಿರುವಂತಹ ಘಟನೆ ಕೋಲಾರದಲ್ಲಿ ನಡೆದಿದೆ. ರತನ್ ಲೋಕ್ ಸ್ಟೀಲ್ಸ್, ಎಸ್ಎಲ್ವಿ ಸೂಪರ್ ಮಾರ್ಕೆಟ್, ಮೀನಾ ಕಂಪ್ಯೂಟರ್ಸ್ ಅಂಗಡಿಗಳಲ್ಲಿ ಕಳ್ಳರು ಈ ಕೃತ್ಯವನ್ನು ಮಾಡಿದ್ದು ಮೊಬೈಲ್ನಲ್ಲಿದ್ದ ಹಣವನ್ನು ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ. ಚಾಮರಾಜನಗರದ ಶಿವಪುರ ಗ್ರಾಮದ ಜಮೀನೊಂದರಲ್ಲಿ ಚಿರತೆ ಬೋನಿಗೆ ಬಿದ್ದಿದೆ. ಗ್ರಾಮದಲ್ಲಿ ಕರುಗಳನ್ನು ಕೊಂದಿದ್ದ ಚಿರತೆ ಹಿಡಿಯೋದಕ್ಕೆ ಮಹೇಶ್ ಅನ್ನೋರ ಜಮೀನಿನಲ್ಲಿ ಬೋನನ್ನು ಇಡಲಾಗಿತ್ತು. ಬೋನಿಟ 1 ತಿಂಗಳ ಬಳಿಕ ಚಿರತೆ ಬೋನಿಗೆ ಬಿದ್ದಿದೆ. ಪ್ರಧಾನಿ ಮೋದಿ ಅವರು ಇವತ್ತು ವಿವಿಧ ಯೋಜನೆಗಳ ಫಲಾನುಭವಿಗಳ ಜೊತೆ ಚರ್ಚೆಯನ್ನು ಮಾಡಿದ್ರು. ಕಲಬುರಗಿ ಸಂತೋಷಿ ಬಾಯಿ ಜೊತೆಗೂ ಮೋದಿ ಮಾತನಾಡಿದ್ರು. ನಾನು ಕರ್ನಾಟಕದ ನಾಯಕ ಆಗಿದ್ರೆ ನಿಮ್ಗೆ ಟಿಕೆಟ್ ಕೊಡ್ತಿದ್ದೆ ಅಂದ್ರು ಮೋದಿ. ಇದೇ ವಿಚಾರಕ್ಕೆ ನ್ಯೂಸ್ 18 ಜೊತೆ ಮಾತನಾಡಿದ ಸಂತೋಷಿ ಬಾಯಿ, ಪ್ರಧಾನಮಂತ್ರಿಯವರು 16 ಯೋಜನೆಗಳಿಂದ ತುಂಬಾ ಅನುಕೂಲ ಆಗಿದೆ ಅಂತ ಹೇಳಿದ್ರು. ಒಂದ್ ವೇಳೆ ನನಗೆ ಟಿಕೆಟ್ ಕೊಟ್ರೆ ಚುನಾವಣೆಗೆ ನಿಲ್ಲೋದಕ್ಕೆ ನಾನು ರೆಡಿ ಅಂತ ಹೇಳಿದ್ದಾರೆ. गांव में ये सुविधा नहीं थी, उस टाइम बहुत प्रॉब्लम होता था. हमारे घर में हमारे माता जी को आराम नहीं रहता था. उस टाइम गोली और उपयोग नहीं होता था.
जब से हेल्थ एंड वेलनेस सेंटर हमारे यहाँ हुआ है हमारे गांव में और हमारे माता जी को और हमारे सभी गाँव वाले ಮೋದಿ ನೇತೃತ್ವದ ಸರ್ಕಾರ 8 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಬೃಹತ್ ರೋಡ್ ಶೋ ನಡೆಸಿದರು. ಈ ವೇಳೆ ಗರೀಬ್ ಕಲ್ಯಾಣ್ ಸಮ್ಮೇಳನದಲ್ಲಿ ಮೋದಿ ಮಾತನಾಡಿ 2014ಕ್ಕೂ ಮುನ್ನ ಭ್ರಷ್ಟಾಚಾರ ವ್ಯವಸ್ಥೆಯ ಅವಿಭಾಜ್ಯ ಅಂಗಾಗ್ಬಿಟ್ಟಿತ್ತು. ಆದರೆ ನಮ್ಮ ಈ ಸರ್ಕಾರ ಬಂದ ಮೇಲೆ ಇನ್ ಮುಂದೆ ಆ ಯಜಮಾನನಲ್ಲ ನಿಮ್ಮ ಸೇವಕನಾಗಿರುತ್ತೆ ಅಂತ ಹೇಳಿದ. जब फाइल पर साइन करता हूं एक जिम्मेवारी होती है तब तो प्रधानमंत्री की दायित्व के रूप में मुझे काम करना होता है, लेकिन उसके बाद फाइल जैसी चली जाती है मैं प्रधानमंत्री नहीं रहता हूं, मैं सिर्फ और सिर्फ 130 करोड़ देशवासियों के परिवार का सदस्य बन जाता हूं, आप ही के परिवार के सदस्य के रूप में एक प्रधान सेवक के रूप में जहां भी रहता हूं काम करता रहता हूं। ಜಮ್ಮು ಮತ್ತು ಕಾಶ್ಮೀರದ ಅವಂತಿಪೋರದಲ್ಲಿ ಸೇನೆ ಇಬ್ಬರು ಉಗ್ರರನ್ನು ಹತ್ಯೆಗೈದಿದೆ. ಇವತ್ತು ಭದ್ರತಾ ಪಡೆಗಳು ನಡೆಸಿದ ಎನ್ಕೌಂಟರ್ನಲ್ಲಿ ಟ್ರಾಲ್ನ ಶಾಹಿದ್ ಶೋಪಿಯಾನ್ನ ಉಮರ್ ಯೂಸುಫ್ ಹತ್ಯೆಯಾಗಿದ್ದಾರೆ. ಹತನಾದ ಉಗ್ರರು ಇತರೆ ಭಯೋತ್ಪಾದಕ ಅಪರಾಧದ ಜೊತೆಗೆ ಇಬ್ಬರು ನಾಗರಿಕರನ್ನ ಹತ್ಯೆಗೈದ ಆರೋಪವನ್ನು ಎದುರಿಸುತ್ತಿದ್ದಾರೆ. ಉಳಿದಿರುವಂತಹ ಪ್ರಮುಖ ಸುದ್ದಿ ನೋಡ ಬ್ರೇಕ್ ಆದ್ಮೇಲೆ. ಸಮುದಾಯದ ಹೆಸರಲ್ಲಿ ಬಾಣಂತಿ ಹಸುಗೂಸು ಹೊರಕ್ಕೆ ಅನಿಷ್ಠ ಮೌಢ್ಯತೆ ವಿರುದ್ಧ ನ್ಯೂಸ್ 18 ಕಾಳಜಿ ಹೊರಕ್ಕೆ ಋತುಮತಿ ಆದ್ರೆ ಬಾಣಂತಿಯರಾಗಿದ್ರೆ ಈ ಒಂದು ಊರಿನ ಹೊರಗಡೆನೆ ಗುಡಿಸಲು ಹಾಕೊಂಡು ಅಲ್ಲೇ ಇರ್ಬೇಕಾಗತ್ತೆ. ನಮಗೆಲ್ಲ ಹಿಂಸೆನೆ ಇರಕ್ ನಮಗೂ ಇಷ್ಟ ಇರಲ್ಲ, ಆದ್ರೆ ದೇವ್ರಿಗೆ ಎದುರ್ಕೊಂಡಿದೀವ. ಉಲ್ಲಂಘನೆ ಮಾಡಿದ್ರೆ ದಂಡ ಹಾಕ್ತಾರಾ? ದಂಡ ಹಾಕ್ತಾರೆ. ಎಷ್ಟು ಹಾಕ್ತಾರೆ? ಎಷ್ಟು ಅವ್ರೆ ಅವ್ಗೆ ನಾನು ಇಷ್ಟು ಅಂತ ಹೇಳ್ಬಿಡ್ತೀನಿ, ಅವ್ರು ಅಷ್ಟು ಹಾಕ್ತಾರೆ. ದಶಕಗಳಿಂದ ಮೌಢ್ಯಾಚರಣೆ ಬಾಡಿ ದೆಬ್ಬಿಸಿತು ನ್ಯೂಸ್ 18. ಆಚರಣೆ ರಾಮನಗರ ಜಿಲ್ಲೆಯಲ್ಲಿ ಹಿಂದೆಯಿಂದನು ಕೂಡ ನಡ್ಕೊಂಡು ಬಂದಿದೆ. ಶ್ರೀಲಿಂಗ ಸ್ವಾಮಿ ರಂಗನಾಥ ಸ್ವಾಮಿ ಒಕ್ಕಲು ನಾವು ನಮ್ಮ ಮೂಲ ಬುಡಕಟ್ಟು ವಾಸವ ಜನವಾಗಿರೋದ್ರಿಂದ ಇದನ್ನ ನಮ್ಮ ಹಿರಿಯರು ಹಿಂದೆಯಿಂದ ಕೂಡ ನಡ್ಕೊಂಡು ಬಂದಿದ್ದಾರೆ. ನಾವು ಅದನ್ನೇ ಇಲ್ಲಿವರೆಗೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೋ. ಇನ್ನು ಮುಂದೆ ಗ್ರಾಮಸ್ಥರುಗಳೆಲ್ಲ ಕುಂತ್ಕೊಂಡು ಒಂದು ತೀರ್ಮಾನ ತಗೊಂಡು ಒಂದೇ ಒಂದು ಗಂಟೆ ಅಷ್ಟೇ ಡಿಜಿಟಲ್ ಯುಗ ಅಂತ ಮಾತಾಡ್ತೀವಿ, ಆದ್ರೆ ಇಂಥ ಯುಗದಲ್ಲೂ ಇದೆಂಥ ಆಚರಣೆ. ದೂರವಾಣಿ ಸಂಪರ್ಕದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು. ಇವತ್ತೇ ನಾನು ಇವತ್ತೇ ಇನ್ನು ಬಿದ್ದ ತಕ್ಷಣ ನಾನು ಕಾರ್ಯ ಪ್ರವೃತ್ತ ಆಗ್ತೀನಿ, ನಮ್ಮ ಇಲಾಖೆಗಳನ್ನು ಕಳಿಸಿ ಅಧಿಕಾರಿಗಳನ್ನು ಕಳಿಸ್ತೀನಿ. ಆ ನಿಟ್ಟಿನೊಳಗೆ ಈ ರೀತಿ ಮುಂದಾಗಲಾರದಂತ ರೀತಿಯೊಳಗೆ ನಾವು ಇಲಾಖೆಯಿಂದ ನಾವು ಕ್ರಮ ತಗೊಳ್ತೀವಿ. ನ್ಯೂಸ್ 18 ಮೆಗಾ ಕವರೇಜ್. ಮನೆಗೆ ವಾಪಸಾದ ಬಾಣಂತಿ ಮಗು ಸೂಚನೆ ಬೆನ್ನಲ್ಲೇ ಗ್ರಾಮಕ್ಕೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಅಧಿಕಾರಿಗಳು ಹಾಗೂ ತಹಶೀಲ್ದಾರ್ ವಿಜಯಕುಮಾರ್ ಭೇಟಿ ಕೊಟ್ಟು ಜನರ ಜೊತೆ ಚರ್ಚಿಸಿದ್ದಾರೆ. ಬಾಣಂತಿ ಹಾಗೂ ಮಗುವನ್ನು ಮನೆಗೆ ವಾಪಸ್ ಕರೆತರುವ ಕೆಲಸ ಆಗ್ತಿದೆ. ಮೌಢ್ಯಕ್ಕೆ ಮುಕ್ತಿ ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಅನುಭವ ಮಂಟಪವೋ ಪೀರ್ಸಾಬ್ ಬಂಗಲೆಯೋ ಅನುಭವ ಮಂಟಪ ಈಗ ದರ್ಗಾ ಆಗಿಲ್ಲ. ಬಸವಣ್ಣನ ಅನುಭವ ಮಂಟಪಕ್ಕೂ ಕೂಡ ಶಾಕ್ ಇದು. ಮಹಾಮನೆ ಅನುಭವ ಮಂಟಪ ಇದ್ದದ್ದು ತೀರ್ಪಾಶ ನಿರ್ಮಾಣ ಅಂತ ಮಾಡ್ಕೊಂಡಾರೆ. ಅನುಭವ ಮಂಟಪವನ್ನು ನಾಶ ಮಾಡಿ ತೀರ್ಪಾಶ ದರ್ಗಾ ಕೂಡ ನಿರ್ಮಾಣ ಮಾಡಿದ್ರೆಂಬ ವಿಚಾರ ಕೂಡ ಸದ್ಯಕ್ಕೆ ಚರ್ಚೆ ಆಗ್ತಿದೆ. ನ್ಯೂಸ್ 18 ಪ್ರತ್ಯಕ್ಷ ವರದಿ. ನ್ಯೂಸ್ 18 ವರದಿಗಾರರ ಮೇಲೆ ಗೂಂಡಾಗಿರಿ. ಹೊರಗಡೆಯಿಂದ ನಾವು ಚಿತ್ರಣ ಮಾಡಿ ಮೇಲ್ಗಡೆ ಕೂತಿದ್ವಿ ಸರ್. 10-15 ಜನ ಇದ್ರು ಸರ್. ಅವರೆಲ್ಲ ಒಳಗಿನಂತ ಬಂದ್ರು ಸರ್. ಅವರೆಲ್ಲ ಮುಸ್ಲಿಂ ಧರ್ಮೀಯರು ಸರ್. ಏನ್ ನಡೀತಾ ಇದೆ ಅಲ್ಲಿ, ವಾಸ್ತವ ಚಿತ್ರಣ ಏನಿದೆ, ಪ್ರತ್ಯಕ್ಷ ವರದಿ ಏನಿದೆ ಅನ್ನುವಂಥದ್ದನ್ನ ತೋರಿಸ್ಲಿಕ್ಕೆ ಹೋಗಿದ್ದೆ ತಪ್ಪ. ನನ್ನನ್ನ ಅಲ್ಲಿಂದ ಈ ಕಡೆ ಒಂದು ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಬಂದ್ರು ಸರ್. ಟಾರ್ಗೆಟ್ ಮಾಡಿದ್ದಾರೆ ಸರ್ ನನಗೆ. ಸ್ವಾತಂತ್ರ್ಯದ ಮಾತನಾಡ್ತಾರೆ,
ಹಕ್ಕಿನ ಬಗ್ಗೆ ಮಾತನಾಡುತ್ತಾರೆ, ಹಲ್ಲೆಯನ್ನ ಮಾಡೋದಕ್ಕೆ ಯಾರು ಇವರಿಗೆ ರೈಟ್ಸ್ ಕೊಟ್ಟವರು? ಈ ಒಂದು ಗೂಂಡಾಗಳೇನಿದ್ದಾರೆ ನ್ಯೂಸ್ 18 ವರದಿಯನ್ನ ನೋಡಿ ನ್ಯೂಸ್ 18 ವರದಿಗಾರರ ಮೇಲೆ ದಾಳಿ ಮಾಡುವಂತ ಪ್ರಯತ್ನವನ್ನ ಮಾಡಿ. ವೆಲ್ಕಮ್ ಬ್ಯಾಕ್. ಇದೀಗ ಉಳಿದಿರುವಂತಹ ಪ್ರಮುಖ 5 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ತೈವಾನ್ನ ವಾಯುಪಡೆಯಲ್ಲಿ ಚೀನಾದ 30ಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ಹಾರಾಟವನ್ನು ನಡೆಸಿದ್ದು ಸೇನಾ ಕಾರ್ಯಾಚರಣೆಗೆ ಚೀನಾ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಚೀನಾದ ಆಕ್ರಮಣಕಾರಿ ಪ್ರವೃತ್ತಿಯನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ತೈವಾನ್ ಚೀನಾ ಗಡಿಯಲ್ಲಿ ವಾಯು ರಕ್ಷಣಾ ವ್ಯವಸ್ಥೆ ಮತ್ತು ಕ್ಷಿಪಣಿಗಳನ್ನು ನಿಯೋಜನೆ ಮಾಡಿದೆ. ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಯಲ್ಲಿ ಕೋಚಿಂಗ್ ಪಡೆದು 8 ವಿದ್ಯಾರ್ಥಿಗಳು ಎಕ್ಸಾಮ್ನಲ್ಲಿ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾರೆ ಯುಪಿಎಸ್ಸಿ ಎಕ್ಸಾಮ್ನಲ್ಲಿ. ಇನ್ನು ಅವರನ್ನು ಸದಾಶಿವ ನಗರದ ನಿವಾಸಕ್ಕೆ ಕರೆಸಿಕೊಂಡು ರಾಘವೇಂದ್ರ ರಾಜ್ಕುಮಾರ್ ಶುಭ ಕೋರಿದ್ದಾರೆ. ವಿದ್ಯಾರ್ಥಿಗಳಿಗೆ ಸ್ವೀಟ್ ತಿನಿಸಿ ರಾಘಣ್ಣ ಶುಭ ಕೋರಿದ್ರು. ಇದೇ ವೇಳೆ ಮಾತನಾಡಿದ ಅವರು, ಅಪ್ಪಾಜಿ ಆಶಯದಂತೆ ಬಡವರ ಮಕ್ಕಳಿಗೂ ಉತ್ತಮ ಶಿಕ್ಷಣ ಸಿಗಬೇಕು ಅನ್ನೋ ಉದ್ದೇಶದಿಂದ ಅಕಾಡೆಮಿಯನ್ನ ನಾವು ಮಾಡಿದ್ದೀವಿ ಅಂತ ಹೇಳಿದ್ರು. ತುಂಬಾ ದೊಡ್ಡ ಕುಟುಂಬ ಇದೆ, ಫ್ಯಾಕಲ್ಟಿ ಟೀಮ್ ಇದೆ, ಅಡ್ಮಿನಿಸ್ಟ್ರೇಷನ್ ಟೀಮ್ ಇದೆ, ಇದೆಲ್ಲ ಸೇರಿ ಒಂದು ಅಕಾಡೆಮಿ ಆಗುತ್ತೆ. ಇದು ನಮ್ಮನೇದು ಅಲ್ಲದೆ ಅಲ್ಲ, ನಮ್ಮನೆ ಕೊಡಬೇಡಿ ಕಾಂಪ್ಲಿಮೆಂಟ್, ಇಡೀ ಕುಟುಂಬಕ್ಕೆ ಹೋಗುತ್ತೆ, ಇಡೀ ಟೀಮ್ಗೆ ಹೋಗುತ್ತೆ, ಎಲ್ಲರೂ ಸೇರಿ ಮಾಡ್ತೇವೆ. ನೀವು ಉಪಯೋಗಿಸ್ಕೊಳ್ಳಿ, ಎಲ್ಲರೂ ಆಗ್ಬೋದು. ಅವರು ಒಬ್ಬ ಡಾಕ್ಟ್ರ್ ಮಗನೇ ಡಾಕ್ಟರ್ ಆಗಬೇಕು ಅಂತಿಲ್ಲ, ಒಬ್ಬ ಐಎಎಸ್ ಆಫೀಸರ್ ಮಗನೇ ಐಎಎಸ್ ಆಫೀಸರ್ ಆಗಬೇಕು ಅಂತಿಲ್ಲ, ಒಬ್ಬ ರೈತನ ಮಗನೂ ಆಗ್ಬೋದು. ಬುದ್ಧಿ ಎಲ್ಲರಿಗೂ ದೇವ್ರು ಕೊಟ್ಟರೆ ಬುದ್ಧಿ ಇಷ್ಟೇ ಇರುತ್ತೆ ಸೈಜು, ಅದು ನಾವೇನು ತುಂಬ್ತಾ ಹೋಗ್ತೀವಿ ಏನು ತೆಗಿತಾ ಹೋಗ್ತೀವಿ ಅಂತ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಜೊತೆಗೆ ರಾಜ್ಕುಮಾರ್ ಅಕಾಡೆಮಿ ಯಾವಾಗಲೂ ಇರುತ್ತೆ ಅಂತ ಇದು ನಮ್ದಲ್ಲ, ನಿಮ್ಮ ಅಕಾಡೆಮಿ ಅಂತ ಹೇಳಿ. ನಟಿ ಕಮ್ ಮಾಡೆಲ್ಗಳ ಆತ್ಮಹತ್ಯೆಗೆ ಸ್ವತಃ ಪಶ್ಚಿಮ ಬಂಗಾಳದ ಪೊಲೀಸ್ ಬೆಚ್ಚಿ ಬಿದ್ದಿದೆ. ಕಳೆದ 15 ದಿನಗಳಲ್ಲಿ ಬರೋಬ್ಬರಿ 4 ನಟಿಯರು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದೀಗ ಬೆಂಗಾಲಿ ಮಾಡೆಲ್ ಮತ್ತು ಮೇಕಪ್ ಕಲಾವಿದೆ ಸರಸ್ವತಿ ದಾಸ್ ತಮ್ಮ ನಿವಾಸದಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಕೇವಲ 18 ವರ್ಷದ ಸರಸ್ವತಿಯ ಶವ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ.